ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ನಮಸ್ಕಾರ ವೀಕ್ಷಕರೇ, ಮಂಜುಳಾ ಕಾರ್ನರ್ಗೆ ಸ್ವಾಗತ. ನಾನಿವತ್ತು ಗೆಣಸಿನ ಸ್ವೀಟ್ ಮಾಡೋದು ಯಾವ ಥರ ಅಂತ ಹೇಳ್ತೀನಿ. ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಅದರಲ್ಲಿ ನಾರಿನಂಶ ಇರುತ್ತೆ ನೋಡ್ರಿ. ಅಲ್ಲೇದಲ್ಲೇ ಅದರಿಗೆ ಗೆಣಸಿನ ಮೇಲೆ ನಾರು ಬಂದಿರುತ್ತೆ, ಅದು ತುಂಬ ಒಳ್ಳೆಯದು ಹೆಲ್ತಿಗೆ ನೋಡ್ರಿ. ಅದರಲ್ಲಿ ಸ್ವೀಟ್ ಮಾಡೋದು, ಕೆಲವರು ಹೋಳಿಗೆ ಮಾಡ್ತಾರೆ, ಕೆಲವರು ಹಂಗೆ ಸಾಂಬಾರು ಮಾಡ್ತಾರೆ. ನಾನು ಇದು ಅದ್ರದ್ದು ಈ ಬೆಲ್ದಾಲಲ್ಲಿ ಯಾವ ಥರ ಸ್ವೀಟ್ ಮಾಡೋದು ಅಂತ ಹೇಳ್ತೀನಿ, ನೋಡೋಣ ಬನ್ನಿ. ದಯವಿಟ್ಟು ನಾನು ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಬನ್ನಿ ನೋಡೋಣ. ಗೆಣಸು ನೋಡ್ರಿ, ಈಗ ಗೆಣಸು ತುಂಬ ಚೆನ್ನಾಗಿದ್ದಾವೆ ನೋಡ್ರಿ. ಈಗ ಇವನ್ನೆಲ್ಲ ಕಟ್ ಮಾಡಿಬಿಟ್ಟು ಚೆನ್ನಾಗಿ ತೊಳ್ಕೊಳ್ಳೋಣ ನೀರಿನಲ್ಲಿ ನೋಡ್ರಿ. ತುಂಬ ಚೆನ್ನಾಗಿದ್ದಾವೆ, ಇದರಲ್ಲಿ ನಾರು ಇರುತ್ತಲ್ಲ, ಹೆಲ್ತಿಗೆ ಭಾಳ ಒಳ್ಳೆಯದು. ಸುಮಾರು ಒಂದು ಅರ್ಧ ಗಂಟೆ ನೆನೆಸ್ಬೇಕು ಇವನ್ನ. ನೀರಿನಲ್ಲಿ ನೆನೆ ಹಾಕ್ಬಿಟ್ರೆ ಮಣ್ಣೆಲ್ಲ ಬಿಟ್ಕೊಂಬಿಡುತ್ತೆ, ಆಮೇಲೆ ಉಪಯೋಗಿಸ್ಬೇಕು ನೋಡ್ರಿ. ಈಗ ಫಸ್ಟು ನೀರಿನಲ್ಲಿ ನೆನೆ ಹಾಕ್ತೀನಿ, ಸುಮಾರು ಒಂದು 10 ನಿಮಿಷ ನೆನೆ ಹಾಕಿದರೆ ಮಣ್ಣೆಲ್ಲ ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ತೊಳಿಬೇಕು ಈ ಥರ, ಯಾಕಂದರೆ ಭೂಮಿ ಒಳಗಡೆ ಇದು ಬೆಳೆಯೋದು, ಹಂಗಾಗಿ ಮಣ್ಣು ಕುಂತಿರುತ್ತೆ ನೋಡಿರಿ. ಮಣ್ಣಿನ ನೀರೆಲ್ಲ ನೋಡಿರಿ ಹೆಂಗೆ ಕಲರ್ ಚೇಂಜ್ ಆಗಿದೆ. ಅಷ್ಟು ಕ್ಲೀನಾಗಿ ತೊಳ್ಕೋಬೇಕಿದು. ಭೂಮಿ ಒಳಗಡೆ ಬೆಳೆಯೋದ್ರಿಂದ ಹೆಲ್ತಿಗೆ ಭಾಳ ಒಳ್ಳೆಯದು ನೋಡಿರಿ. ಈ ಮೂಲಂಗಿ, ಕ್ಯಾರೆಟು ಇವೆಲ್ಲ ಅಷ್ಟೇ ನೋಡಿರಿ, ಭೂಮಿ ಒಳಗಡೆ ಬೆಳೀತವೆ. ಈಗ ನೋಡಿರಿ ಕ್ಲೀನಾಗಿ ತೊಳೆದಿದ್ದೀನಿ. ಸ್ವಲ್ಪ ಉಪ್ಪು ಹಾಕೋಣ, ಬೇಯಿಸೋದಕ್ಕಿಡೋಣ. ಒಂದು 10 ನಿಮಿಷ ಬೇಯಲಿ, ಓಪನ್ನಾಗೆ ಬೇಯಿಸೋಣ, ಕುಕ್ಕರ್ಗಿಡೋದು ಬೇಡ. ಇದಕ್ಕೆ ಬೆಲ್ದಾಲಿಗೆ ಬೆಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ಬೆಲ್ದಾಲ್ ಮಾಡ್ಕೊಳ್ಳೋಣ. ಸುಮಾರು ಒಂದು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ, ಒಂದು 100 ಗ್ರಾಮ್ನಷ್ಟು ಬೆಲ್ಲನ. ಇದಕ್ಕೆ ಬೆಲ್ಲನೇ ಟೇಸ್ಟು ನೋಡಿರಿ. ಈಗ ಬೆಂದಿದಾವಿಲ್ಲಿ ನೋಡೋಣ, ಚೆಕ್ ಮಾಡೋಣ. ತುಂಬಾ ಒಳ್ಳೆಯದು ಇದು ಗೆಣಸು ಹೆಲ್ತಿಗೆ. ವರ್ಷಕ್ಕೊಂದು ಸಾರಿ ಆದರೂ ತಿನ್ನಲೇಬೇಕು ನೋಡಿರಿ. ಈಗ ಬೆಂದಿದ್ದಾವೆ ಇವು. ಈಗ ಒಂದೊಂದೇ ತಕ್ಕೊಳ್ಳೋಣ, ಬೇರೆ ಪಾತ್ರೆ ತೆಗೆಯೋಣ. ಚಿಕ್ಕ ಮಕ್ಕಳಿಗೆ ಈ ಥರ ಬೇಯಿಸಿ ಸಿಪ್ಪೆ ತೆಗೆದು ಕೊಡ್ರಿ, ತುಂಬ ಒಳ್ಳೆಯದು ಹೆಲ್ತಿಗೆ. ಭಾಳ ಮೂಳೆಗಳು ಗಟ್ಟಿ ಹಾಕ್ತವೆ ಇದನ್ನ ತಿಂದರೆ. ಹಿಂದಿನ ಕಾಲದಲ್ಲಿ ಗೆಣಸು ಗೆಜ್ಜರೆ ಎಲ್ಲ ತಿಂತಿದ್ರು ಅಂತ ಹೇಳ್ತಾರಲ್ಲ ಆದಿಮಾನವರು, ಇದನ್ನು ತಿಂದೇ ಬದುಕ್ತಿದ್ರಂತ ನೋಡ್ರಿ. ಮಕ್ಕಳಿಗಂತೂ ಭಾಳ ಒಳ್ಳೆಯದಿದು, ಎಲ್ಲಾನು ತಿನ್ನೋದು ಕಲಿಸ್ಬೇಕು ಮಕ್ಕಳಿಗೆ. ಕೆಲವು ತರಕಾರಿಗಳು ಮಕ್ಕಳಿಗೆ ಗೊತ್ತೇ ಇರಲ್ಲ ಇದೇನು ಅಂತಂದು. ಋಷಿ ಮುನಿಗಳೆಲ್ಲ ಅಡವಿಯಲ್ಲಿ ಈ ಥರನೇ ಹಸಿ ಗೆಣಸೆ ತಿಂತಿದ್ರಂತ ನೋಡ್ರಿ ಮುಂಚೆ ಎಲ್ಲನ. ಈಗ ನೋಡ್ರಿ ಈಗ ಬೆಲ್ಲದ ಪಾನಕ ರೆಡಿ ಆಯಿತು. ನಾನು ಇದಕ್ಕೆ ಸ್ವಲ್ಪ ಅದು ಸ್ವೀಟು, ಇದಕ್ಕೆ ಖಾರಕ್ಕೆ ಸ್ವಲ್ಪ ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಬೆಲ್ದಾಲು ಸೋಸ್ಕೊಳ್ಳೋಣ. ಈಗ ಬೆಲ್ದಾಲು ರೆಡಿ ಆಯಿತು. ಈಗ ಚಿತ್ರಾನ್ನ ನೋಡ್ರಿ, ಇದಕ್ಕೆ ಸ್ವೀಟು ಖಾರ ಅಲ್ವಾ, ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕೋಣ. ಸಾಸಿವೆ, ಜೀರಿಗೆ, ಕಡಲೆ ಬೀಜ,
ಸಬ್ಸ್ಕ್ರೈಬ್ ಆಗದಲೇ ನೋಡ್ತಿರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ನನಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೋಡಿರಿ, ನೀರುಳ್ಳಿ, ಟೊಮೆಟೊ ಹಣ್ಣು, ಹಸಿಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಹಾಕ್ತಾಯಿದ್ದೀನಿ ಚಿತ್ರಾನ್ನದ ಗೊಜ್ಜು ಮಾಡೋದಕ್ಕೆ. ಸ್ವಲ್ಪ ಉಪ್ಪು ಹಾಕೋಣ ಇದಕ್ಕೆ, ನೀರುಳ್ಳಿ ಇದಕ್ಕೇ ಬೇಗ ಬೇಯ್ತವೆ ಉಪ್ಪು ಹಾಕಿದರೆ. ಅರಶಿನ ಪುಡಿ, ಸ್ವಲ್ಪ ನಿಂಬೆ ಹುಳಿ ಹಾಕ್ತೀನಿ ಇದಕ್ಕೆ ಚಿತ್ರಾನ್ನದ ಗೊಜ್ಜಿಗೆ. ಸ್ವಲ್ಪ ನಿಂಬೆ ಹುಳಿ ಹಾಕ್ಬೇಕು ಚಿತ್ರಾನ್ನಕ್ಕೆ, ಅನ್ನ ಬಿಡಿ ಬಿಡಿಯಾಗಿ ಚೆನ್ನಾಗಿರುತ್ತೆ. ನಿಂಬೆ ಹುಳಿ ಹಾಕಿ ಉಪ್ಪು ಹಾಕಿ ಫಸ್ಟು ಅನ್ನಕ್ಕೆ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಹಾಕಿದ್ದೀನಿ ಅದು ಗೊಜ್ಜಿಗೆ, ಇದಕ್ಕೆ ಅನ್ನಕ್ಕೊಂದು ಸ್ವಲ್ಪ ಹಾಕೋಣ. ಈಗ ಅದನ್ನು ಕಲಸೋಣ. ಬಿಸಿ ಇರೋದಕ್ಕೆ ಯಾವತ್ತೂ ನಿಂಬೆ ಹುಳಿ ಹಾಕ್ಬೇಡ್ರಿ, ಆರಿದ ಮೇಲೆ ಹಾಕ್ರಿ. ಈಗ ಇದನ್ನೆಲ್ಲ ಕಲಸೋಣ, ಚಿತ್ರಾನ್ನ ಮಾಡೋಣ. ನೋಡ್ರಿ, ಚಿತ್ರಾನ್ನ ರೆಡಿ ಆಯಿತು. ನೋಡ್ರಿ, ಗೆಣಸು ಎಲ್ಲ ಸಿಪ್ಪೆ ಸುಲ್ಕೊಂಡು ಬೇಯಿಸಿದ್ದೀನಿ ನೋಡ್ರಿ, ಇವನ್ನ ಬೇಯಿಸಿದೀನಿ. ಈ ಥರ ಸಿಪ್ಪೆ ಸುಲ್ಕೊಳ್ಳೋಣ ನೋಡ್ರಿ. ಈ ಥರ ಇವನ್ನ ಒಂದು ಗಂಟೆ ನೆನೆಸ್ಬೇಕು, ಬೇಯಿಸೋದಕ್ಕಿಂತ ಮುಂಚೆ ಎಲ್ಲ ಮಣ್ಣೆಲ್ಲ ಹೊರಗಡೆ ಬರುತ್ತೆ. ಸುಲಿದು ಹಾಲು ಕೊಂಬಿಟ್ರೆ ಬೆಲ್ಲದಾಲು ಹಾಕಿ ಕಲಸಿ ಕೊಡ್ರಿ ಮಕ್ಳಿಗೆ ತಿನ್ನೋದಕ್ಕೆ, ತುಂಬ ಟೇಸ್ಟಾಗಿರುತ್ತೆ. ಬೆಲ್ಲದ್ದು ಕ್ಯಾಲ್ಸಿಯಂ ಚೆನ್ನಾಗಿರುತ್ತಲ್ವಾ ಇದರಲ್ಲಿ, ಅಲ್ಲಿ ಗೆಣಸಿನಲ್ಲೂ ಕ್ಯಾಲ್ಸಿಯಂ ಇರುತ್ತೆ, ಬೆಲ್ಲದಲ್ಲೂ ಕ್ಯಾಲ್ಸಿಯಂ ಇರುತ್ತೆ, ಮೂಳೆಗಳೆಲ್ಲ ಗಟ್ಟಿ ಆಗ್ತವೆ ನೋಡ್ರಿ. ತುಂಬ ರುಚಿ ಇರುತ್ತೆ ಇದು ತಿನ್ನೋದಕ್ಕೆ ನೋಡ್ರಿ. ಬೇಯಿಸ್ಕೊಂಡಿದ್ದೀನಿ. ಈಗ ಇದನ್ನು ಕಲಸೋಣ. ನೋಡ್ರಿ, ಬೆಲ್ಲದಲ್ಲಿ ಮಾಡಿದ್ನಲ್ಲ, ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ಹಾಲು ಹಾಕೋಣ, ಈ ಥರ ಚೆನ್ನಾಗಿ ಕಲಸೋಣ. ನೋಡ್ರಿ, ಇದಕ್ಕೆ ಸ್ವೀಟು ನೋಡ್ರಿ, ಸ್ವೀಟು ಇದು ಚಿತ್ರಾನ್ನ ಮಾಡಿದ್ದೀನಿ ಇದಕ್ಕೆ, ತುಂಬ ಚೆನ್ನಾಗಿರುತ್ತೆ ನೋಡ್ರಿ ಸ್ವೀಟು ಖಾರ. ಇದು ಗೆಣಸಿನ ಸ್ವೀಟು, ಇದಕ್ಕೆ ಚಿತ್ರಾನ್ನ ಕಾಂಬಿನೇಷನ್ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ನೋಡ್ರಿ.
ತುಂಬ ಚೆನ್ನಾಗಿರುತ್ತೆ ನೋಡ್ರೆ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.